हाय एल्लरिगू नमस्कार उमास पाकशालेगे स्वागत मश्रूम 65 ना माडोदिक्के बेकादंत पदार्थगळु नानिल्ली ओंदु पैक मश्रूम ना तोळेदु अदर मेलगडे इरुवंत सिप्पेनेल्ल तेगेदुबिट्टु ड्राई माडि इट्टिदीनि इल्लि नानु करबेवन तगोंडिदीनि 2 स्पून मोसरु उप्पु शुंठि मत्तु बेळ्ळुळ्ळि पेस्ट गरम मसाला खारद पुडि फुड कलर अक्की हिट्टु मैदा हिट्टु मत्ते कॉर्न फ्लावर आयिल इल्ली नानु वन बाउल ना तगोंडिदीनि इदक्के नानु 4 स्पून अष्टु अक्की हिट्टन्न हाकोंता इदीनि इदाद मेले नानु इल्ली मैदान ओंदु अथवा ओंदु अर्ध स्पून साकागुत्ते ಇಲ್ಲಿ ನಾನು ನೆಕ್ಸ್ಟ್ ಕಾರ್ನ್ ಫ್ಲವರ್ ನ ತಗೊಂಡಿದ್ದೀನಿ ಅದು ಕೂಡ ಅಷ್ಟೇ ಮೈದಾ ಎಷ್ಟು ಹಾಕೊಂತೀವೋ ಅಷ್ಟು ಕಾರ್ನ್ ಫ್ಲವರ್ ಕೂಡ ಹಾಕಬೇಕು ಇಲ್ಲಿ ನಾನು ಉಪ್ಪನ್ನ ಆಡ್ ಮಾಡ್ಕೊಂತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಹಾಕೊಳ್ಳಿ ಜಾಸ್ತಿ ಆದ್ರೂ ಉಪ್ಪು ತಿನ್ನಕಾಗಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಸ್ಪೂನ್ ಮತ್ತೆ ಗರಂ ಮಸಾಲಾ ಕೂಡ 1/2 ಸ್ಪೂನ್ ಸಾಕಾಗುತ್ತೆ 2 ಸ್ಪೂನ್ ಇಲ್ಲಿ ಖಾರದ ಪುಡಿನ ಆಡ್ ಮಾಡ್ಕೊಂತಾ ಇದ್ದೀನಿ ಇಲ್ಲಿ ನಾನು ಫುಡ್ ಕಲರ್ ನ ಹಾಕೊಂಡಿದ್ದೀನಿ ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ನಡೆಯುತ್ತೆ ಇದಾದ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದೀನಿ ಇದಕ್ಕೆ ಸ್ವಲ್ಪ ನಾನು ಮೊಸರು ಹಾಕೊಂತಾ ಇದೀನಿ ನೀವು ನಿಂಬೆಹಣ್ಣು ಕೂಡ ಹಾಕಬಹುದು ಇಲ್ಲ ಅಂದ್ರೆ ಮೊಸರು ಹಾಕೊಂಡ್ರೂ ನಡೆಯುತ್ತೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂತಾ ಇದೀನಿ ಇದು ಒಂದು ಥಿಕ್ನೆಸ್ ಅನ್ನೋದು ಬರಬೇಕು ಆ ಲೆವೆಲ್ಗೆ ಮಾಡ್ಕೋಬೇಕು ತುಂಬಾ ನೀರಾಗಿ ಮಾಡ್ಕೊಂಡು ಹೋಗ್ಬಿಡ್ರಿ ಇದಾದ ಮೇಲೆ ನಾನು ಇಲ್ಲಿ ಮಶ್ರೂಮ್ ನ ಆಡ್ ಮಾಡ್ಕೊಂತಾ ಇದೀನಿ ಮಶ್ರೂಮ್ ನ ನೀಟಾಗಿ ನಾವು ಒಂದು ಮಸಾಲಾ ಜೊತೆಗೆ ನೀಟಾಗಿ ಮಿಕ್ಸ್ ಆಗೋ ಹಾಗೆ ನಾವು ಈ ರೀತಿ ಮಿಕ್ಸ್ ಮಾಡಬೇಕು ಅದಾದ ಮೇಲೆ 20 ನಿಮಿಷ ಅದನ್ನ ನೆನೆಯಕ್ಕೆ ಬಿಡ್ತಾ ಇದೀನಿ ಇಲ್ಲಿ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಅದು ಆಲ್ರೆಡಿ ಕಾದಿರೋದ್ರಿಂದ ನಾನು ಇಲ್ಲಿ ಕರಿಬೇವನ ಈ ರೀತಿ ಹಾಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊಂಡಿದೀನಿ ಇಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಅದಾದ ಮೇಲೆ ಇದು ಕೂಡನು ಇವಾಗ ಚೆನ್ನಾಗಿ ನೆಂದಿದೆ ಮಶ್ರೂಮ್ ಇವಾಗ ನಾನು ಎಣ್ಣೆಗೆ ಈ ರೀತಿ ಹಾಕೊಂತಾ ಇದೀನಿ ನೀವು ಬಜೆ ಏನು ಮಾಡ್ತಿರಲ್ಲ ಮನೆಯಲ್ಲಿ ಅದೇ ಟೈಪ್ ಈ ರೀತಿ ನೀವು ನಿಧಾನಕ್ಕೆ ಒಂದೊಂದೇ ತಗೊಂಡ್ಬಿಟ್ಟು ಈ ರೀತಿ ಎಣ್ಣೆಲಿ ಫ್ರೈ ಮಾಡಲಿಕ್ಕೆ ಹಾಕಬೇಕು ಇಲ್ಲಿ ಮಶ್ರೂಮ್ನ ಫಸ್ಟ್ ಹಾಕಿದ ತಕ್ಷಣನೇ ನಾವು ತಿರುವಕ್ಕೆ ಹೋಗಬಾರ್ದು ಯಾಕಂದರೆ ಅದು ತುಂಬ ಹಸಿ ನೀರಿನಂಶ ಬಿಡೋದ್ರಿಂದ ಅದು ಬೇಗನೆ ಅಂಟ್ಕೊಳ್ಳುತ್ತೆ ಎಣ್ಣೆ ಚೆನ್ನಾಗಿ ಕಾದಿತ್ತು ಅಂದರೆ ನಾವು ಮಶ್ರೂಮ್ ಹಾಕಿದ ತಕ್ಷಣ ಅದು ಚೆನ್ನಾಗಿ ಫ್ರೈ ಆದಮೇಲೆ ಆಟೋಮೆಟಿಕ್ ಮೇಲುಗಡೆ ಬಂದು ಈ ರೀತಿ ನಿಲ್ಲುತ್ತೆ ಅದಾದಮೇಲೆ ನೀವು ಸೌಟಿಂದ ಈ ರೀತಿ ಮಾಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈ ಬಬಲ್ಸ್ ಎಲ್ಲ ಸ್ಟಾಪ್ ಆಗುತ್ತೆ ಅದಾದಮೇಲೆ ನೀವು ಇದನ್ನ ಆಚೆ ತೆಗಿಬೇಕು ಮಶ್ರೂಮ್ 65 ನ ಬಿಸಿ ಇದ್ದಾಗಲೇ ಟೊಮೆಟೊ ಸಾಸ್ ಅಥವಾ ಈರುಳ್ಳಿ ಅಥವಾ ಚಿಲ್ಲಿ ಸಾಸ್ ಯಾವುದ್ರ ಜೊತೆಗೆ ಬೇಕಾದರೂ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಉಮಾಸ್ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ ಯು